ಮೈಸೂರು ನಗರದಲ್ಲಿ ಬ್ಯೂಟಿಷಿಯನ್ಗಳಾಗಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಕ್ಷೇತ್ರದಲ್ಲಿನ ಇತ್ತೀಚಿನ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಬೆಳವಣಿಗೆ ತಂತ್ರಜ್ಞಾನವನ್ನು ತರಬೇತಿ ನೀಡಿ ತಲುಪಿಸುವ ಕೆಲಸ ಮೈಸೂರು ಹೇರ್ ಆಂಡ್ ಬ್ಯೂಟಿಷಿಯನ್ನರ ಸಂಸ್ಥೆ ಮಾಡುತ್ತಿದೆ ಹೀಗಾಗಿ ಅಂತಹವರು ಸಂಸ್ಥೆಯ ಸದಸ್ಯತ್ವ ಪಡೆಯಬೇಕೆಂದು ಸಂಸ್ಥೆಯ ಅಧ್ಯಕ್ಷರಾದ ಉಮಾ ಜಾಧವ್ ಸಲಹೆಯನ್ನ ನೀಡಿದ್ರು ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಡನೆ ಮಾತನಾಡಿದ ಅವರು ರಾಷ್ಟೀಯ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಅಂತಾರಾಷ್ಟೀಯ ತೀರ್ಪುಗಾರರಾದ ಡಾ ಸಂಗೀತಾ ಚೌಹಾಣ್ ರವರು ಈ ನಿಟ್ಟಿನಲ್ಲಿ ನಗರಕ್ಕೆ ಭೇಟಿ ನೀಡಿ ವಿಚಾರ ಸಂಕೀರ್ಣದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಬ್ಯೂಟಿಷಿಯನರಿಗೆ ಸರ್ಕಾರದ ನೆರವು ದೊರಕಬೇಕಾಗಿದೆ ನಗರದಲ್ಲಿ ಸುಮಾರು ನೂರ ತೊಂಬತ್ತು ಮಂದಿ ಸಂಸ್ಥೆಯ ಸದಸ್ಯರಾಗಿದ್ದಾರೆ ಇತರರು ಸಹ ಸದಸ್ಯರಾದಲ್ಲಿ ಅನೇಕ ಪ್ರಯೋಜನ ಪಡೆಯಬಹುದಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಸಂಗೀತ ಚೌಹಾಣ್ ಡಿ ಜ್ಯೋತಿ ಕೃಪಾ ನಂದಿನಿ ಗಾಯತ್ರಿ ಸರೋಜಾ ಹಾಗೂ ಸಂಚನಾ ಉಪಸ್ಥಿತರಿದ್ದರು ಮೈಸೂರಿನಲ್ಲಿ ಏನು ಕಲಿತೀವಿ ಅದಕ್ಕಿಂತ ಹೆಚ್ಚಾಗಿ ಆಲ್ ಓವರ್ ಇಂಡಿಯಾ ಇಂದ ಔಟ್ ಆಫ್ ಕಂಟ್ರಿಯಿಂದ ಕೂಡ ನಾವು ಎಜುಕೇಶನ್ ಕೊಡಿಸ್ಬೇಕು ಯಾಕಂದರೆ ಟ್ರೆಂಡ್ ಅಂತ ಬಂದ ತಕ್ಷಣ ಟಿ ಟಿವಿನಲ್ಲಿ ಐಶ್ವರ್ಯ ರಾಯ್ ಅಥವಾ ಪ್ರಿಯಾಂಕಾ ಚೋಪ್ರಾ ಆ ಥರದವ್ರದ್ದು ಹೇರ್ ಸ್ಟೈಲ್ ಆಗಲಿ ಮೇಕಪ್ ಆಗಲಿ ನಾವು ನೋಡಿದ ತಕ್ಷಣ ನಮಗೆ ಇಲ್ಲಿರೋರಿಗೆ ಅದು ಹೇಗಿದೆ ಅದು ಹೇಗೆ ಮಾಡಬೇಕು ಅನ್ನೋದು ನಮಗೆ ಮೈಸೂರವ್ರಿಗೆ ಗೊತ್ತಾಗ್ತಾ ಇರಲಿಲ್ಲ ನಾವೇನು ಮಾಡಿದ್ದೀವಿ ಅದಕ್ಕೆ ಅಂಥ ಎಜುಕೇಷನ್ನ ಡೈರೆಕ್ಟ್ ಮೈಸೂರಿಗೆ ಬರಲಿ ಅಂತ ಹೇಳಿ ನಾವು ಆಲ್ ಇಂಡಿಯಾ ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ನ ಅಫಿಲೇಟ್ ಮಾಡ್ಕೊಂಡ್ವಿ ಅದರ ಉದ್ದೇಶ ಇದೇ ಆಗಿತ್ತು ಹೆಚ್ಚಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಇಂಡಸ್ಟ್ರಿ ಬೆಳಿಬೇಕು ಮೈಸೂರು ಬ್ಯೂಟಿಷನ್ಸ್ಗೆ ಎಲ್ಪ್ ಆಗಬೇಕು ಯಾಕೆಂದರೆ ಮೈಸೂರಿನಲ್ಲಿ ಒಳ್ಳೆ ಎಜುಕೇಷನ್ ಇರಲಿಲ್ಲ ಇದಕ್ಕೆ ಅಂತ ಯಾವುದೇ ಸರ್ಕಾರದಿಂದ ಕಾಲೇಜ್ಗಳಿಲ್ಲ ಏನೂ ಇಲ್ಲ ಇದರಿಂದ ತುಂಬ ಹೆಣ್ಮಕ್ಳು ಇದ್ದಾರೆ ಮನೆ ಮಕ್ಕಳನ್ನ ಬಾಡಿಗೆನ ಕೂಡ ಎಲ್ಲ ಥರ ಎಜುಕೇಷನ್ನ ಕೂಡ ಈ ಇಂಡಸ್ಟ್ರಿಯಿಂದ ದುಡ್ದು ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಅಂಥವ್ರಿಗೆ ಇನ್ನೂ ಹೆಚ್ಚಿನ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾವು ಆಲ್ ಇಂಡಿಯಾ ಹೇರ್ ಆ್ಯಂಡ್ ಬ್ಯೂಟಿ ಅಸೋಸಿಯೇಷನ್ನ ನಾವು ಅಂಗಸಂಸ್ಥೆಯಾಗಿ ತೊಗೊಂಡ್ವಿ ಸಬ್ಕೋ ಬಹುತ್ ಬಹುತ್ ನಮಸ್ಕಾರ ದೋ ಹಜಾರ್ ಗ್ಯಾರೇ ಆಲ್ ಇಂಡಿಯಾ ಹೇರ್ ಆ್ಯಂಡ್ ಬ್ಯೂಟಿ ಕಿ ಹಮ್ನೇ ಸ್ಥಾಪನಾ ಕೀ क्योंकि इस इंडस्ट्री को वो रेस्पेक्ट और वो प्यार और वो सम्मान और वो एक जो जगह होनी चाहिए गवर्नमेंट की नज़रों में भी कि हम इस देश के एक बहुत बड़ी अर्थव्यवस्था को लेकर चलते हैं उसके बारे में कि हम इकट्ठे हों सारे लोग हमारा ये इंडस्ट्री लोगों को पहचान भी दे उन्हें रेस्पेक्ट भी दे और इस तरह से सारा पूरा एक इंडिया चाहे नॉर्थ से लेकर के साउथ तक पूरा सेंट्रल इंडिया हमारे इस मुहिम में साथ है न केवल हमारी इंडस्ट्री को वैल्यू मिले जितने भी 26 जनवरी पर पद दिए जाते हैं उसमें सभी लोगों को पदक मिलते हैं पर नहीं मिलता तो सिर्फ हमारी हेयर एंड ब्यूटी को ही सम्मान नहीं मिलता कोई इनाम या कोई उन्हें भारत रत्न या पद्म भूषण ऐसा कुछ भी सम्मान हमारे यहाँ हमारी इंडस्ट्री में नहीं है जबकि अगर देखा जाए तो इकोनॉमिक व्यवस्था में अगर बॉलीवुड में भी देखें तो हमारी इंडस्ट्री बहुत टाइम से बहुत काम कर रही है बहुत सारी चीज़ें हैं कि हमारे डिग्री कोर्स नहीं हैं हमारे कॉलेजेस में बीए, बीएससी डिग्री एमएससी डिग्री पीएचडी डिग्री नहीं है हेयर एंड ब्यूटी में ये भी होनी चाहिए अगर मेडिकल में है अगर इंजीनियरिंग में है तो हेयर एंड ब्यूटी इंडस्ट्री में ये हमारी क्यों उतनी ज़रूरी हमारे कोर्सेज नहीं लॉन्च किए गए तो इन सब के लिए भी बहुत सारी बातें हैं जो हमें अपनी सरकार से अपेक्षित हैं इसके लिए काम कर रहे हैं पर उससे पहले हमें सबको जुड़ना है और हम जुड़ते आ रहे हैं और जुड़ने का एक ही केवल एक ही रास्ता मुझे दिखाई देता है वो एजुकेशन